ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೆನ್ಸ್ ಇನ್ ಕನ್ನಡ. ನಾನು ನಿಮ್ಮ ಶಶಿಕಿರಣ್. ನಾನಿವತ್ತು ನಿಮಗೆ ಈ ವಿಡಿಯೋದಲ್ಲಿ ನೀವು ಒಂದು ನಿಮ್ಮ ಮೊಬೈಲನ್ನು ಯೂಸ್ ಮಾಡಿಕೊಂಡು ಮತ್ತು ನಿಮ್ಮ ಒಂದು ಮೊಬೈಲ್ನಲ್ಲಿ ಒಂದು ಹನಿ ನೀರನ್ನು ಯೂಸ್ ಮಾಡಿಕೊಂಡು ಯಾವ ಥರ ನಿಮ್ಮ ಒಂದು ಮೊಬೈಲ್ನಲ್ಲಿ ನೀವೇ ಮ್ಯಾಕ್ರೋ ಫೋಟೋಗ್ರಫಿನ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಬಂದು ನನ್ನ ಒಂದು ಮೊಬೈಲು Redmi 4A. ಇದಕ್ಕೆ ಯಾವುದೇ ರೀತಿ ಲೆನ್ಸನ್ನು ನಾನು ಹಾಕಿಲ್ಲ. ಇದರಿಂದ ನಾನು ಇವತ್ತು ನಿಮಗೆ ಯಾವುದೇ ರೀತಿ ಒಂದು ಮ್ಯಾಕ್ರೋ ಲೆನ್ಸ್ ಫೋಟೋಗ್ರಫಿ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮೊದಲೇ ನೀವೇನಾದರೂ ನಿಮ್ಮ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗಡೆ ಕಾಣ್ತಾ ಇರೋ ರೆಡ್ ಕಲರ್ ಬಟನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಅನ್ನು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋನ ಕೊನೆವರೆಗೂ ನೋಡಿ. ಬನ್ನಿ ಹಾಗಾದರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೌದು ಸ್ನೇಹಿತರ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಒಂದು ಮೊಬೈಲನ್ನು ಯೂಸ್ ಮಾಡಿಕೊಂಡು ಯಾವ ಥರ ಒಂದು ಮ್ಯಾಕ್ರೋ ಫೋಟೋಗ್ರಫಿನ ಮ್ಯಾಕ್ರೋ ಲೆನ್ಸ್ ಫೋಟೋಗ್ರಫಿನ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ತಾ ಇದ್ದೀನಿ. ಇದಕ್ಕೆ ನಿಮಗೆ ಒಂದು ಯಾವುದೇ ರೀತಿಯ ಲೆನ್ಸ್ ಕೂಡ ಬೇಕಾಗಿಲ್ಲ. ಅದ್ರ ಬದಲಾಗಿ ನೀವು ಒಂದು ಡ್ರಾಪ್ ಹನಿಯನ್ನು ನೀರನ್ನು ಮಾಡ್ಕೊಂಡಿದ್ರೆ ಸಾಕಾಗುತ್ತೆ ಸ್ನೇಹಿತರೆ. ಒಂದು ಡ್ರಾಪ್ ನೀರನ್ನು ಮಾಡಿಕೊಂಡು ನೀವು ಒಂದು ಯಾವ ರೀತಿ ನಿಮ್ಮ ಒಂದು ಮೊಬೈಲ್ನಲ್ಲೇ ಒಂದು ಮ್ಯಾಕ್ರೋ ಫೋಟೋಗ್ರಫಿಯನ್ನು ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ತಾ ಇದ್ದೀನಿ. ನೋಡ್ಬೋದು, ಈಗ ನನ್ನ ಒಂದು ಮೊಬೈಲ್ನ ಕ್ಯಾಮ್ರಾ ಮೇಲೆ ನಾನು ನೀರನ್ನು ಹಾಕ್ತಾ ಇದ್ದೀನಿ. ಒಂದು ಹನಿ ನೀರನ್ನು ನಾನು ಒಂದು ಮೊಬೈಲ್ ಕ್ಯಾಮ್ರಾ ಮೇಲೆ ಹಾಕಿದ್ದೀನಿ. ನಿಮಗೆ ಕಾಣ್ತಾ ಇದೆ, ನೋಡ್ಬೋದು ಹರಿತಾ ಇದೆ ನೀರು. ನೋಡಿದ ಸ್ನೇಹಿತರೆ, ಇವಾಗ ನಾನು ಒಂದು ಕ್ಯಾಮ್ರಾವನ್ನು ಓಪನ್ ಮಾಡಿ ಇಟ್ಟಿದ್ದೀನಿ. ಒಂದು ಹನಿ ನೀರನ್ನು ಹಾಕ್ತೀನಿ. ನೋಡ್ಬೋದು ಇಲ್ಲಿ ಒಂದು ಹನಿ ನೀರನ್ನು ಕ್ಯಾಮ್ರಾದ ಮೇಲೆ ಕರೆಕ್ಟಾಗಿ ಹಾಕಿದ್ದೀನಿ ನಾನು. ನೋಡ್ರ, ಈಗ ಕಾಣ್ತಾ ಇದೆ. ಈಗ ಇದನ್ನು ಕರೆಕ್ಟಾಗಿ 180 ಡಿಗ್ರಿನಲ್ಲಿ ನೀವು ಸ್ಕ್ರೀನ್ನ ಮೇಲೆ ಬರೋ ಥರ 180 ಡಿಗ್ರಿನ ಕರೆಕ್ಟಾಗಿ ತಿರುಗಿಸ್ಬೇಕಾಗುತ್ತೆ. ತಿರುಗಿಸಿ ನಂತರ ಕ್ಯಾಮ್ರಾವನ್ನು ಓಪನ್ ಮಾಡಿದ್ರೆ ನಿಮಗೆ ಈ ಥರ ಬ್ಲರ್ರಿ ಒಂದು ಫೋಟೋ ಬಂದರೆ ಪಕ್ಕ ಅದು ಮ್ಯಾಕ್ರೋ ಲೆನ್ಸ್ಗೆ ನಿಂತಿದೆ ಅಂತಲೇ ಅರ್ಥ. ನೋಡ್ಬೋದು ಸ್ನೇಹಿತರೆ, ಈಗ ನೀವು ಇಲ್ಲಿ ಬ್ಲರ್ರಿ ಫೋಟೋಗ್ರಫಿ ಬ್ಲರ್ರಿ ಲೆನ್ಸ್ ಬರ್ತಾ ಇದೆ ಇಲ್ಲಿ. ನೋಡಿದ ಇಲ್ಲಿ ಯಾವುದೇ ರೀತಿ ನಾನು ಫೋಕಸ್ ಮಾಡಿದ್ರು ಕೂಡ ಇಲ್ಲಿ ಬ್ಲರ್ರಾಗೆ ಬರ್ತಾ ಇದೆ, ಫೋಟೋಸ್ ಕವರ್ ಆಗ್ತಾ ಇಲ್ಲ. ನೋಡ್ಬೋದು ಈಗ ನಾನು ನಿಮಗೆ ಯಾವ ರೀತಿ ಮ್ಯಾಕ್ರೋ ಫೋಟೋಗ್ರಫಿ ಮ್ಯಾಕ್ರೋ ಲೆನ್ಸ್ ಫೋಟೋಗ್ರಫಿನ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡ್ಬೋದು ಈಗ ನನ್ನ ಕೈಯನ್ನು ಕ್ಯಾಮ್ರಾದ ಹತ್ರ ತೊಗೊಂಡೋಗ್ತಾ ಇದ್ದೀನಿ. ಎಷ್ಟತ್ರಕ್ಕೆ ತೊಗೊಂಡೋದ್ರೆ ನೋಡಿದ್ರಲ್ಲ ಸ್ನೇಹಿತರೆ, ಇವಾಗ ಫೋಕಸ್ ಆಗಿದೆ. ನೋಡ್ಬೋದು ನೀವು ಒಂದು ನಿಮಿಷ ನೋಡಿ, ಈಗ ತೊಗೊಂಡೋಗ್ತೀನಿ ಕೈ ಹತ್ರಕ್ಕೆ. ತುಂಬ ಜೂಮ್ ಆಗಿರೋದ್ರಿಂದ ಅದು ಒಂದು ಸ್ವಲ್ಪ ಅಳ್ಳಾಟ ಇರುತ್ತೆ ಸ್ನೇಹಿತರೆ. ಈಗ ಒಂದು ಹೂವನ್ನು ನಾನು ಫೋಕಸ್ ಮಾಡಿ ತೋರಿಸ್ತೀನಿ ನಿಮಗೆ, ಈಗ ಗೊತ್ತಾಗುತ್ತೆ. ನೋಡ್ಬೋದು ಹೂವಿನ ಒಳಗಡೆ ಇರುವಂತಹ ಯೆಲ್ಲೋ ಕಲರ್ ಯಾವ ಥರ ನಿಮಗೆ ಕಾಣ್ತಾ ಇದೆ ಅಂತ. ನೋಡಿದ್ರಲ್ಲ ಸ್ನೇಹಿತರೆ, ಹೂವಿನ ಒಳಗಡೆ ಇರುವಂಥ ಯೆಲ್ಲೋ ಕಲರ್ ಯಾವ ಥರ ನಿಮಗೆ ಕಾಣ್ತಾ ಇದೆ ಅಂತ ನಾನು ಈ ಒಂದು ವಿಡಿಯೋನ ನಿಮಗೆ ಹಾಕ್ತೀನಿ. ಯಾವ ಥರ ಒಂದು ಮ್ಯಾಕ್ರೋ ಫೋಟೋಗ್ರಫಿ ವರ್ಕ್ ಆಗುತ್ತೆ ಅಂತ ನೋಡ್ಬೋದು ನೀವು. ನೋಡ್ಬೋದು ನೀವು ನನ್ನ ಒಂದು ಕೈಯಲ್ಲಿ ಯಾವ ರೀತಿ ಯಾವ ರೀತಿ ತುಂಬ ಹತ್ತಿರದಿಂದ ನನ್ನ ಕೈಯನ್ನು ನೋಡಿದಾಗ ಯಾವ ರೀತಿ ಕಾಣುತ್ತೆ ಅಂತ. ಮತ್ತೊಂದು ಸಲ ನೀರನ್ನು ಹಾಕ್ತೀನಿ. ಸುಮ್ಮನೆ ಒಂದು ಸ್ವಲ್ಪ ನೀರನ್ನು ಹಾಕಿ ಫ್ರೆಂಡ್ಸ್ ಸ್ನೇಹಿತರೆ. ನೋಡ್ಬೋದು ಈಗ ನೀರನ್ನು ಹಾಕಿದ್ದೀನಿ. ನೋಡ್ಬೋದು ಈಗ ನೀವು ಬ್ಯಾಕ್ಗ್ರೌಂಡಲ್ಲೆಲ್ಲ ಬ್ಲರ್ ಬರ್ತಾ ಇದೆ. ನೋಡಿದ್ರೆ ಸ್ನೇಹಿತರೆ, ಇವಾಗ ನಾನು ಇಲ್ಲಿ ಒಂದು ಹೂವನ್ನು ಇಟ್ಟರೆ ಯಾವ ರೀತಿ ನಿಮಗೆ ಅದು ನೋಡೋದಕ್ಕೆ ಸಿಗ್ತಾ ಇದೆ ಇಲ್ಲಿ. ನೋಡ್ಬೋದು ನೀವು ಒಂದು ಯಾವ ರೀತಿ ಕ್ಲಾರಿಟಿ ಬರ್ತಾ ಇದೆ ಅಂತ. ನೋಡಿದ್ರೆ ನನ್ನ ಕೈಗೂ ಕೂಡ ಒಳಗಡೆ ಇರುವಂಥ ಫುಲ್ಲು ಎಲ್ಲ ಕ್ಲಾರಿಟಿ ಕೂಡ ಕಾಣ್ತಾ ಇದೆ. ನೋಡ್ಬೋದು ಇಲ್ಲಿ ನಾನು ಒಬ್ಬರು ಕಟ್ ಮಾಡಿರೋದು ಕೂಡ ಇಲ್ಲಿ ಕಾಣ್ತಾ ಇದೆ. ಅಷ್ಟೊಂದು ಕ್ಲಾರಿಟಿ ಬರ್ತಾ ಇದೆ. ನನ್ನ ಮ್ಯಾಕ್ರೋ ಫೋಟೋಗ್ರಫಿಗೆ ಇದು ಸೂಟ್ ಆಗುತ್ತೆ ಸ್ನೇಹಿತರೆ. ನೋಡ್ಬೋದು ನೀವು ಇಲ್ಲಿ ನೋಡಿದ್ರೆ ಸ್ನೇಹಿತರೆ, ಈ ರೀತಿಯಾಗಿ ನಿಮ್ಮ ಒಂದು ಮೊಬೈಲ್ನಲ್ಲಿ ನೀವು ಯಾವುದೇ ರೀತಿಯ ಲೆನ್ಸನ್ನು ಯೂಸ್ ಮಾಡ್ದೇ ಮ್ಯಾಕ್ರೋ ಫೋಟೋಗ್ರಫಿಯನ್ನು ಮಾಡ್ಬೋದು. ನೋಡಿದ್ರೆ ಸ್ನೇಹಿತರೆ, ಇದಿಷ್ಟು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿ ಮ್ಯಾಕ್ರೋ ಫೋಟೋಗ್ರಫಿಯನ್ನು ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ನಿಮಗೇನಾದರೂ ವಿಡಿಯೋ ಅರ್ಥ ಆಗಿಲ್ಲ ಅಂದರೆ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋನ ಮಾಡಬೇಕಾದ್ರೆ ನೀವು ಒಂದು ಹನಿ ನೀರನ್ನು ಬೆರಳಲ್ಲಿ ತೊಗೊಂಡು ನಂತರ ಅದನ್ನು ಒಂದು ನಿಮ್ಮ ಒಂದು ಕ್ಯಾಮ್ರಾ ಮೇಲೆ ಕರೆಕ್ಟಾಗಿ ಕುಂಡಿಸಬೇಕು. ನೋಡಿದ್ರೆ ಈ ಥರ ಕುಂಡಿಸಿ ನಂತರ 180 ಡಿಗ್ರಿನಲ್ಲಿ ತಿರುಗಿಸಿದಾಗ ಫುಲ್ ಬ್ಯಾಕ್ಗ್ರೌಂಡ್ ಬ್ಲರ್ ಬ್ಲರ್ರಿ ಫೋಟೋಗ್ರಫಿ ಬ್ಲರ್ರಿ ಫೋಟೋಸ್ ಬರುತ್ತೆ. ಅದು ತುಂಬ ಹತ್ತಿರಕ್ಕೆ ತೊಗೊಂಡೋದಾಗ ಮಾತ್ರ ಅದು ಜೂಮ್ ಆಗಿ ಮ್ಯಾಕ್ರೋ ಲೆನ್ಸ್ ಆಗಿ ಅಂದರೆ ಫೋಕಸ್ ಆಗುತ್ತೆ. ತುಂಬ ಹತ್ತಿರಕ್ಕೆ ತೊಗೊಂಡೋದಾಗ ಮಾತ್ರ ಫೋಕಸ್ ಆಗುತ್ತೆ. ನೋಡಿದ ಸ್ನೇಹಿತರೆ, ನಾನು ತುಂಬ ಹತ್ತಿರಕ್ಕೆ ಹೂವಿನ ತುಂಬ ಹತ್ತಿರಕ್ಕೆ ಫೋಟೋವನ್ನು ತೊಗೊಂಡೋಗಿದ್ದೀನಿ. ಅದರಿಂದ ಫೋಕಸ್ ಆಗ್ತಾ ಇದ್ದೆ. ನೋಡ್ಬೋದು ನೀವು. ನೋಡಿದ ಸ್ನೇಹಿತರೆ, ಇದಿಷ್ಟು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿ ಮ್ಯಾಕ್ರೋ ಲೆನ್ಸ್ ಫೋಟೋಗ್ರಫಿಯನ್ನು ನಿಮ್ಮ ಮೊಬೈಲ್ನಲ್ಲೇ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋನ ಕೊನೆವರೆಗೂ ನೋಡೋದಕ್ಕಾಗಿ ಧನ್ಯವಾದಗಳು. ಶುಭ ದಿನ, ಬೈ ಫ್ರೆಂಡ್ಸ್.